ಯೋಗ ವಿಶೇಷಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜಕಾರಣಿಗಳು ಅದರಲ್ಲೂ ಶಾಸಕರ ಪೈಕಿ ನಿತ್ಯ ಯೋಗಾಭ್ಯಾಸ ಮಾಡುವವರು ಬೆರಳೆಣಿಕೆಯಷ್ಟು ಮಂದಿ. ಈ ಪೈಕಿ ನಿತ್ಯ ಯೋಗಾಭ್ಯಾಸ ಪ್ರಾಣಾಯಾಮ ಮಾಡುವವರಲ್ಲಿ ಮಾಜಿ ಸಚಿವ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮೊದಲಿಗರು. ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಸಿಟಿ ರವಿ ಸ್ವತಃ ಯೋಗಾಭ್ಯಾಸ ಪ್ರದರ್ಶಿಸಿ ಅದರಿಂದ ಅವರಿಗೆ ಆಗಿರುವ ಉಪಯೋಗಗಳನ್ನು ವಿವರಿಸಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಮಾಜಿ ಸಚಿವ ಸಿಟಿ ರವಿ ಚಿಕ್ಕಮಗಳೂರಿನ ಶಾಸಕರಾಗಿ, ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ಹಲವು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಒತ್ತಡಗಳ ನಡುವೆ ಅವರಿಗೆ ನಿರಾಳತೆ ಕೊಡೋದು ಯೋಗಾಭ್ಯಾಸ. ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ, ಒಂದೊಂದು ಸುತ್ತು ಅರ್ಧ ಕಠಿ ಚಕ್ರಾಸನ, ವೃಕ್ಷಾಸನ, ಶಲಭಾಸನ, ನಾಡಿಶುದ್ಧಿಯ ವಿವಿಧ ಭಂಗಿಗಳನ್ನು ಸಿಟಿ ರವಿ ಮಾಡ್ತಾರೆ. ಇಂತಹ ಯೋಗಿ ಸಿಟಿ ರವಿ ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಸುವರ್ಣ ನ್ಯೂಸ್ಗಾಗಿ ಯೋಗದ ಕೆಲ ಭಂಗಿಗಳ ಪ್ರದರ್ಶಿಸಿ ಯೋಗದ ಬಗೆಗಿನ ತಮ್ಮ ಆಸ್ತಿ ಹಾಗೂ ಶ್ರದ್ಧೆಯನ್ನ ವಿವರಿಸಿದರು. ಯೋಗ ಭಾರತೀಯ ಋಷಿ ಮುನಿಗಳು ಜಗತ್ತಿಗೆ ಕೊಟ್ಟಿರತಕ್ಕಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಿದ್ಯೆ. ನಾನು ಕಳೆದ 30 ವರ್ಷಗಳಿಂದ ನಿತ್ಯ ಸೂರ್ಯ ನಮಸ್ಕಾರ, ನಾಡಿಶುದ್ಧಿ, ಪ್ರಾಣಾಯಾಮ, ಅರ್ಧಕಟಿ ಚಕ್ರಾಸನ, ಈ ರೀತಿ ಕೆಲವು ಯೋಗದ ಭಾಗಗಳನ್ನು ಜೋಡಣೆ ಮಾಡಿಕೊಂಡು ನಿತ್ಯ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಬಂದಿದ್ದೀನಿ. ಇದರಿಂದ ನನಗಾಗಿರೋ ಲಾಭ ಏನು ಅಂತ ಹೇಳಿದ್ರೆ, ಬೇರೆಯವರು ಅಷ್ಟು ಸುಲಭವಾಗಿ ನನಗೆ ಸಿಟ್ಟು ಬರೋದಿಲ್ಲ. ಕ್ರಿಯಾಶೀಲ ರಾಜಕಾರಣಿ ಸಿಟಿ ರವಿ ಎಲ್ಲೇ ಇದ್ರೂ, ಎಂತಹ ರಾಜಕೀಯ ಚಟುವಟಿಕೆಗಳಿದ್ರೂ ಯೋಗವನ್ನ ಮಾತ್ರ ಕೈಬಿಟ್ಟಿಲ್ಲ. ಜೊತೆಗೆ ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ಸಿಟಿ ರವಿ ನಿತ್ಯ ತಪಸ್ಸಿನಂತೆ ಮಾಡ್ತಾರೆ. ಅದಕ್ಕೆ ಸಿಟಿ ರವಿ ನಿತ್ಯ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ರಾಜಕೀಯ ಒತ್ತಡಗಳ ನಡುವೆಯೂ ಸಿಟಿ ರವಿ ಆರೋಗ್ಯವನ್ನ ಅತ್ಯುತ್ತಮವಾಗಿಟ್ಟುಕೊಳ್ಳಲು ಯೋಗ ನೆರವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ವೀರೇಂದ್ರ ಒಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ತುಂಬ ಚೆನ್ನಾಗಿ ಹೇಳಿದ್ರು. ನನ್ನ ಸಿಟ್ಟನ್ನು ಅಂದರೆ ಯೋಗದಿಂದ ಆಗಿರುವ ಲಾಭ ಅಂದರೆ ನನ್ನ ಸಿಟ್ಟು ಬೇರೆಯವರು ಅಷ್ಟು ಬೇಗ ಬರೋದಿಲ್ಲ ಅಂತ. ಎಸ್ ಅಮರನಾಥ್ ಅವರೇ, ಈಗ ಚಿಕ್ಕ ಮಕ್ಕಳ ಪಠ್ಯದಲ್ಲೂ ಕೂಡ ಇದನ್ನು ಯೋಗವನ್ನು ಅಳವಡಿಸಿದ್ದಾರೆ ಅನ್ನೋದು ನೋಡಿ. ಈಗ ಈ ಮಾಡರ್ನ್ ದಿನಗಳಲ್ಲಿ ಮತ್ತು ಅಡ್ವಾನ್ಸ್ಡ್ ಸ್ಟೇಜು ಮತ್ತು ಸೈಂಟಿಫಿಕ್, ನಾವು ಸೈನ್ಸ್ ಆಗಿ ತುಂಬ ಮುಂದುವರೆದಿದ್ದೀವಿ ಮಾಡರ್ನ್ ಅಂತ ಹೇಳಿ ನಾವು ಜನಗಳು ಹೇಳ್ತಾರೆ. ಆದರೆ ಈಗ ಈ ಮಾಡರ್ನ್ ಟೆಕ್ನಾಲಜಿ ಏನಾಗಿದೆ, ಒಂದು ಕತ್ತಿಯ ಎರಡು ಮನುಷ್ಯದ ಎಡ್ಜಿದ್ದಾಗೆ ಏನಂತ ಹೇಳಿದ್ರೆ, ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಅಥವಾ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಈಗ ನೀವು ನಾವೆಲ್ಲರೂ ಓದಬೇಕಾದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಾವು ಬೇಕು ಅಂತ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದಾಗ ಲೈಬ್ರರಿಲಿ ಗಂಟೆಗಟ್ಟಲೆ ಕುಳಿತುಕೊಂಡು ಆ ವಿಷಯದ ಬಗ್ಗೆ ವಿಷಯ ನಾವು ತಗೋಬೇಕಾಗಿತ್ತು ಯಾವ್ದಾದ್ರು ಎಲ್ಲಾದರೂ ಒಂದು ಇನ್ಫಾರ್ಮೇಷನ್ನು. ಈಗಿನ ಮಕ್ಕಳು, ಈಗ ನಮ್ಮ ಮಕ್ಕಳೆಲ್ಲ ಈಗಿನ ಜನರೇಷನ್ ಮಕ್ಕಳೆಲ್ಲ ಏನಂತ ಹೇಳಿದ್ರೆ ಗೂಗಲ್ ಗುರು. ಒಂದು ಗೂಗಲ್ ಗುರುಗೆ ಅವರು ಜಸ್ಟ್ ಒಂದು ಮೊಬೈಲ್ನಲ್ಲಿ ಪ್ರೆಸ್ ಮಾಡಿದ್ರೆ ಏನು ಇನ್ಫಾರ್ಮೇಷನ್ನು ಅದು ಸಿಗುತ್ತೆ. ಸೊ ಈ ಥರದ್ದನ್ನ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೋಬೋದು. ಆದರೆ ಇದೇ ಮೊಬೈಲು ಅಥವಾ ಇಂಟರ್ನೆಟ್ಟು ನಿಮಗೆ ಇನ್ನೊಂದಾದ ಮನುಷ್ಯದ ಒಂದು ಅನಾಹುತಗಳು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ. ಇಂಟರ್ನೆಟ್ ಮುಖಾಂತರ ಅದನ್ನು ನಿಮ್ಗೆ ಒಳ್ಳೇದಕ್ಕೂ ಉಪಯೋಗಿಸ್ಕೋಬೋದು, ಕೆಟ್ಟದ್ದು ಉಪಯೋಗಿಸ್ಬೋದು. ಈ ಥರ ದಿನಗಳಲ್ಲಿ ಮಕ್ಕಳು ಈ ಗ್ಯಾಡ್ಜೆಟ್ಟು ಮತ್ತು ಈ ಥರ ಇದ್ರ ಬಗ್ಗೆ ಸಾಕಷ್ಟು ಒಲವು ಮತ್ತು ಟಿವಿಗಳು ನೋಡ್ತಾ ಇರೋದ್ರಿಂದ ಆಟಗಳ ಬಗ್ಗೆ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇಂಥ ಸಮಯದಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲೂ ಇದನ್ನು ಕಂಪಲ್ಸರಿ ಯೋಗಾಸನ ಮಾಡೋದ್ರ ಮುಖಾಂತರ, ಯೋಗಾಸನ ಮಾಡಿ ಅದರ ಒಂದು ಬೆನಿಫಿಟ್ಸು ಮಕ್ಕಳಿಗೆ ಮೊದಲೇ ತಿಳಿಸೋದ್ರ ಮುಖಾಂತರ ಅವ್ರ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸು ದೇಹಗಳು ಕನೆಕ್ಟ್ ಮಾಡೋದ್ರಿಂದ ಅವರು ಸಂಪೂರ್ಣವಾಗಿ ವ್ಯಕ್ತಿತ್ವ ಬೆಳೆಯುತ್ತೆ. ಈಗ ನೋಡಿ, ನಾವೆಲ್ಲ ನಮ್ಮ ಕಾಲದಲ್ಲಿ ಒಂದು ಯಾರಾದರೂ ಒಂದು 99% ಅಥವಾ 100% ತೆಗಿಬೇಕು ಅಂತ ಹೇಳಿದ ಒಂದು ಮಾರ್ಕ್ಸು ತುಂಬ ವಿರಳ ಇತ್ತು. ಈಗ ಕಾಮನ್ ಆಗಿಬಿಟ್ಟಿದೆ, ಹುಡುಗರೆಲ್ಲ ಅಷ್ಟೊಂದು ಬ್ರಿಲಿಯಂಟ್ ಆಗಿದ್ದಾರೆ. ಆ ಬ್ರಿಲಿಯಂಟ್ ಇಟ್ ಶುಡ್ ನಾಟ್ ಬಿ ವೇಸ್ಟೆಡ್ ಟು ದ ಮ್ಯಾನ್ ಪವರ್, ಇಟ್ ಶುಡ್ ನಾಟ್ ಬಿ ವೇಸ್ಟೆಡ್. ಅದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿಕ್ಕಿಗೆ ಬೆಳಿಬೇಕು ಅದನ್ನು. ಹಾಗಾಗಿ ಅದರಿಂದ ಈ ಯೋಗಾಸನ ಅದನ್ನು ಪಠ್ಯಪುಸ್ತಕಗಳಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ತುಂಬ ಮುಖ್ಯ. ಈಗಾಗಲೇ ಬೇರೆ ದೇಶಗಳಲ್ಲಿ, ನಮ್ಮ ದೇಶ ಏನಕ್ಕೆ, ಬೇರೆ ದೇಶಗಳಲ್ಲಿ ಇದನ್ನು ಮಕ್ಕಳೇನಾದ್ರು ತಪ್ಪು ಮಾಡಿದಾಗ ಯೋಗಾಸನ ಅನ್ನೋ ಒಂದು ಪನಿಷ್ಮೆಂಟ್ ಕೊಡುವಂಥದ್ರು ನಡೀತಾ ಇದೆ. ಯೋಗಾಸನದ ಮುಖಾಂತರ ಅವ್ರಿಗೆ ಒಂದು ಪನಿಷ್ಮೆಂಟ್ ಅಂದರೆ ಅವರು ದೇ ವಿಲ್ ಎಂಜಾಯ್ ದಟ್ ಪನಿಷ್ಮೆಂಟ್, ಅದನ್ನು ಆ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ಪಠ್ಯಪುಸ್ತಕಗಳಲ್ಲಿ ಇದನ್ನು ಸಾಕಷ್ಟು ಶಾಲೆಗಳು ಇದನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೆಲವು ಶಾಲೆಗಳು ಮಡಿವಂತಿಕೆ ತೋರಿಸ್ತಾ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ಎಲ್ಲರೂ ಶಾಲೆಗಳು ಅಳವಡಿಸ್ಲಿ ಅಂತ ನನ್ನ ಒಂದು ಆಸೆ. ಎಸ್ ಎಸ್. ಇನ್ನು ಪ್ರಾಣಾಯಾಮದ ಬಗ್ಗೆ ಹೇಳೋದಾದರೆ,
ಇದರ ವಿಶೇಷತೆ ಏನು, ಇದರ ಮಹತ್ವ ಏನು? ದೇಹಕ್ಕೆ ಕೊಡುವ ವ್ಯಾಯಾಮ ಆಸನವಾದರೆ, ಉಸಿರಾಟಕ್ಕೆ ಕೊಡುವ ವ್ಯಾಯಾಮ ಅದು ಪ್ರಾಣಾಯಾಮ. ಗೊತ್ತಾಯ್ತಾ? ಉಸಿರಾಟವನ್ನು ನಾವು ನಾರ್ಮಲಾಗಿ ಒಂದು ಶ್ಯಾಲೋ ಬ್ರೀದಿಂಗ್, ಸಣ್ಣದಾಗಿ ಉಸಿರು ತೆಗೆದುಬಿಟ್ಟು ಮಾಡ್ತೀವಿ. ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟರೆ, ಒಂದು ಹೊಸ ಡೈಮೆನ್ಷನ್ ಕೊಟ್ಟರೆ, ಒಂದು ದೊಡ್ಡ ಉಸಿರು ತೆಗೆದುಬಿಟ್ರೆ, ನಾವು ಸಾಮಾನ್ಯ ಮಧ್ಯೆ ಮಧ್ಯೆ ಹಾಗೆ ಮಾಡ್ತೀವಿ, ಈ ನಿಟ್ಟುಸಿರು ಬಿಡೋದು ಅಂತೇಳಿ ಸೈಯಿಂಗ್ ಅಂತ, ಅದು ನಮ್ಮ ಒಂದು ನ್ಯಾಚುರಲ್ ಪ್ರಾಣಾಯಾಮ, ಅದು ಸಹಜವಾಗಿ ಎಲ್ಲರೂ ಮಾಡೋ ಪ್ರಾಣಾಯಾಮ. ಅದನ್ನೇ ಗಮನಿಸಿದ ಋಷಿಗಳು, ಆ ನಿಟ್ಟುಸಿರು ಬಿಟ್ಟಾಗ ಮನಸ್ಸು ಸಡನ್ ಆಗಿ ಒಂದು ಸ್ವಲ್ಪ ಕಾಮ್ ಆಗುತ್ತೆ. ಬದುಕಂದ್ರೆ ಏನು ಗೊತ್ತಾ, ಲವಲವಿಕೆ, ಆಕ್ಟಿವ್ನೆಸ್ ಮತ್ತು ಮಧ್ಯೆ ಮಧ್ಯೆ ವಿಶ್ರಾಂತಿ. ಆಕ್ಟಿವ್ನೆಸ್, ಫಿಸಿಕಲ್ ಆಕ್ಟಿವ್ನೆಸ್, ಮೆಂಟಲ್ ರಿಲ್ಯಾಕ್ಸೇಷನ್, ವಿಶ್ರಾಂತ ಸ್ಥಿತಿಯಲ್ಲಿರೋ ಮನಸ್ಸು ಮತ್ತು ಲವಲವಿಕೆಯಿಂದ ಇರತಕ್ಕಂಥ ದೇಹ, ಇದು ವೆರಿ ಗುಡ್ ಕಾಂಬಿನೇಷನ್. ಆ ಕಾಂಬಿನೇಷನ್ನಲ್ಲಿ ನಮ್ಮ ಬದುಕು ಬಹಳ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಗಮನಿಸಿ, ಲವಲವಿಕೆಯಿಂದ ದೇಹವನ್ನು ಇಟ್ಕೊಳ್ಳಿಕ್ಕೆ ಆಸನಗಳನ್ನು ಮಾಡೋದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಾಣಾಯಾಮ ಮಾಡೋದು. ಈ ಕಾಂಬಿನೇಷನ್ ಇದೆಯಲ್ಲ, ಇಟ್ ಹ್ಯಾಸ್ ಪ್ರೂವನ್ ವಂಡರ್ಫುಲ್. ಈಗ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯವರು ಅದರಲ್ಲೇ ಕ್ಲಿಕ್ ಆಗಿರೋದು, ವರ್ಲ್ಡ್ ವೈಡ್ ಆರ್ಟ್ ಆಫ್ ಲಿವಿಂಗ್ ಫೇಮಸ್ ಯಾಕಾಯಿತು ಅಂದರೆ, ಇದನ್ನು ಕಂಬೈನ್ ಮಾಡಿದ್ರು ಅವರು, ಉಸಿರಾಟದ ಸುದರ್ಶನ್ ಕ್ರಿಯೆಯನ್ನು ಹೇಳ್ಕೊಟ್ರು. ಅದರಲ್ಲಿ ಮನಸ್ಸು ಎಷ್ಟು ಆರಾಮಾಗ್ತಾ ಹೋಗ್ತಂದ್ರೆ, ತುಂಬ ಶಾಂತ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಪ್ರಾಣಾಯಾಮದ ವೈಶಿಷ್ಟ್ಯತೆ. ಪ್ರಾಣಾಯಾಮದಲ್ಲಿ ವಿವಿಧ ಪ್ರಾಣಾಯಾಮಗಳಿದೆ. ಬಹಳ ವಿಶೇಷವಾಗಿ ಪ್ರತಿಯೊಬ್ಬರು ಮಾಡಬಹುದಾದ ಪ್ರಾಣಾಯಾಮ ಅಂದರೆ, ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಅಂತ ಹೇಳ್ತೀವಿ. ಈ ಥರ ಹಿಡ್ಕೊಂಡು ಉಸಿರು ಇಲ್ಲಿಂದ ತೆಗೆದುಕೋಬೇಕು, ಇನ್ನೊಂದು ಕಡೆಯಿಂದ ಬಿಡಬೇಕು, ಇಲ್ಲಿಂದ ತೆಗೆದುಕೋಬೇಕು, ಇಲ್ಲಿಂದ ಬಿಡಬೇಕು. ದೀರ್ಘವಾದ ಉಸಿರಾಟ, ಯಾವ ಒಂದು ಮುಖ್ಯವಾದ ಒಂದು ಇಂಟರ್ವ್ಯೂಗೆ ಹೋಗ್ತೀರಿ ಅಂದ್ಕೊಳ್ಳಿ ನೀವು, ನೆಕ್ಸ್ಟ್ ಒಂದು 10 ನಿಮಿಷದಲ್ಲಿ ಇಂಟರ್ವ್ಯೂ ಫೇಸ್ ಮಾಡ್ತೀರಿ ಅಂದರೆ, ಹೋಗ್ಬೇಕಾದ್ರೆ ಮೊದಲು ಒಂದು ಪ್ರಾಣಾಯಾಮ ಮಾಡ್ಕೊಂಡು ಹೋದರೆ, ನಾಡಿ ಶುದ್ಧಿ, ಅವ್ರೇನು ಕ್ವಶನ್ ಕೇಳಿದ್ರು ನೀವು ತುಂಬ ಚೆನ್ನಾಗಿ ಆನ್ಸರ್ ಮಾಡ್ಬೋದು. ಇಂತಹ ಒಂದು ಶಕ್ತಿಯನ್ನು ಪ್ರಾಣಾಯಾಮ ಕೊಡುತ್ತೆ. ಇದು 4 ಮೂಲಭೂತ ಸ್ಟೇಜ್, ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ. ಮುಂದಿನ 4 ಭಾಗ ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಬರುತ್ತೆ. ಯೋಗದ ಮೂಲ ಉದ್ದೇಶನೇ ಧ್ಯಾನ ಸ್ಥಿತಿಗೆ ನಮ್ಮನ್ನು ನಾವು ತಗೊಂಡು ಹೋಗಬೇಕು ಅಂತ. ಈಗ ನಮ್ಮಲ್ಲಿ ಇರತಕ್ಕಂತಹ ಎಲ್ಲ ಪ್ರಯತ್ನಗಳು, ಯೋಗದಲ್ಲಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಯೋಗದ ಪ್ರಚಾರ ನಡೀತಾ ಇದೆ, ಬಟ್ ಧ್ಯಾನಕ್ಕೆ ಎಲ್ಲರೂ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಧ್ಯಾನಕ್ಕೆ ಮನಸ್ಸನ್ನು ತೆಗೆದುಕೊಂಡು ಹೋಗೋ ಪ್ರಯತ್ನಕ್ಕೆ ಫಸ್ಟ್ ಸ್ಟೆಪ್ ಪ್ರತ್ಯಾಹಾರ ಅಂತ. ನಿಧಾನವಾಗಿ ಟಿ ವಿ ನೋಡೋದು ಕಮ್ಮಿ ಮಾಡೋದು, ಸ್ವಲ್ಪ ಕಾಫಿ ಟೀ ಕುಡಿಯೋದು ಕಮ್ಮಿ ಮಾಡೋದು, ಮಾಂಸಾಹಾರ ಬಿಡೋದು, ಇದೆಲ್ಲ ಪ್ರತ್ಯಾಹಾರ. ಧಾರಣ ಅನ್ನೋದು ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋ ಒಂದು ಪ್ರಯತ್ನ, ಒಂದು ಮಂತ್ರ, ಯಾವುದೋ ಒಬ್ಬ ಗುರುವಿನಿಂದ ಒಂದು ಮಂತ್ರೋಪದೇಶ ತಗೊಳ್ಳೋದು, ಅಥವಾ ಆಸ್ ಸಿಂಪಲ್ ಆಸ್ ಓಂ ಚಾಂಟಿಂಗ್. ಓಂ ಅನ್ನೋದು ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ, ಜಗತ್ತಿನಾದ್ಯಂತ ಹರಿದು ಇರತಕ್ಕಂಥ ಒಂದು ಸೌಂಡ್ ಅದು. ಆ ಸೌಂಡ್ ಜೊತೆಗೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಉಸಿರನ್ನು ಸೇರಿಸೋದಕ್ಕೆ ಓಂ ಅಂತ ನಾವು ಚಾಂಟ್ ಮಾಡ್ತಾ ಹೋಗ್ತೀವಿ. ಆ ಥರ ಓಂ 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 ಚಾಂಟ್ ಮಾಡೋದ್ರಿಂದ ಪ್ರತ್ಯಾಹಾರ ಸ್ಥಿತಿಯಲ್ಲಿದ್ದ ದೇಹ ಕಾನ್ಸಂಟ್ರೇಷನ್ ಲೆವೆಲ್ಗೆ ಹೋಗ್ತದೆ. ಆ ಕಾನ್ಸಂಟ್ರೇಷನನ್ನು ವಿಡ್ರಾ ಮಾಡುವಾಗ ಅದಕ್ಕೆ ಧ್ಯಾನ ಅಂತೇಳಿ, ಧಾರಣ ಕಾನ್ಸಂಟ್ರೇಷನ್, ಧ್ಯಾನ ಅನ್ನೋದು ಅದನ್ನು ಸಡಿಲ ಮಾಡೋದು. ಕಾನ್ಸಂಟ್ರೇಷನನ್ನು ಹೊರಗೆ ತೆಗೆದಾಗ, ಅದರಿಂದ ಹೊರಗೆ ಬಂದಾಗ ಸಹಜವಾಗಿ ನಾನು ಧ್ಯಾನ ಸ್ಥಿತಿಗೆ ಹೋಗ್ತೀನಿ. ಧ್ಯಾನ ಸ್ಥಿತಿಯಲ್ಲಿ ಮನಸ್ಸಲ್ಲಿ ಯಾವುದೇ ಯೋಚನೆಗಳು ಇರೋದಿಲ್ಲ, ತುಮುಲಗಳು ಇರೋದಿಲ್ಲ, ಯಾವುದೇ ಒಂದು ವಿಚಾರದ ಬಗ್ಗೆ ಮನಸ್ಸು ಕಾನ್ಸಂಟ್ರೇಟ್ ಆಗೋದಿಲ್ಲ, ಅಂಥ ಸ್ಥಿತಿ ಧ್ಯಾನ. ಹಾಗಾಗಿ ನಾನು ಧ್ಯಾನ ಮಾಡ್ತೀನಿ ಅನ್ನೋದು ಸರಿಯಲ್ಲ, ನಾನು ಧ್ಯಾನ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಬೇಕು. ಐ ಆಮ್ ಡೂಯಿಂಗ್ ಮೆಡಿಟೇಷನ್ ಅಂದರೆ ಅದು ಸರಿಯಾದ ಪ್ರಯೋಗ ಅಲ್ಲ, ಐ ಆಮ್ ಇನ್ ಸ್ಟೇಟ್ ಆಫ್ ಮೆಡಿಟೇಷನ್ ಅಂತ. ಇದೆಲ್ಲದನ್ನು ಮಾಡಿದಾಗ ನಮ್ಮ ಜೀವನ ಯಾವುದೋ ಸ್ಥಿತಿಗೆ ಹೋಗುತ್ತೆ ನೋಡಿ, ಒಂದು ಸ್ಟೇಟಸ್ಗೆ ಹೋಗುತ್ತೆ, ಅದಕ್ಕೆ ಸಮಾಧಿ ಅಂತ ಹೇಳ್ತೀವಿ. ಆ ಸ್ಥಿತಿಯಲ್ಲಿ ನಿಮ್ಗೆ ಕಷ್ಟ, ನಷ್ಟ, ಸಂತೋಷ, ದುಃಖ ಎಲ್ಲವೂ ಸಮಾನವಾಗಿ, ಸಮತ್ವಂ ಯೋಗ ಉಚ್ಯತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗ ಅಂದ್ರೆ ಏನಂದ್ರೆ ಸಮತ್ವಂ. ಯಾವುದೇ ಲಾಭ ನಷ್ಟದ ಚಿಂತನೆ ನಿಮ್ಮಲ್ಲಿ ಇರೋದಿಲ್ಲ, ತುಂಬ ಜಗತ್ತಿಗೆ ಒಳ್ಳೇದು ಮಾಡೋದೊಂದೇ ವಿಚಾರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀನು ಕೆಲಸ ಮಾಡಕ್ಕೆ ಯಾವಾಗ ಶುರು ಮಾಡ್ತಿ, ಆವಾಗ ನೀನು ಋಷಿ ಆಗ್ತಿ. ನೀನು ಅಂಥ ಸ್ಥಿತಿಯನ್ನು ಪ್ರತಿಯೊಬ್ಬನು ತಲುಪಲಿಕ್ಕೆ ಯೋಗ ಸಾಧನ ಆಗುತ್ತೆ ಅಂತ. ಎಸ್ ಎಸ್ ಅಮರನಾಥ್ ಅವರು, ಈಗ ಕೊನೆಯದಾಗಿ ಹೇಳೋದಾದ್ರೆ, ಈಗ ಹೇಳಿದ್ರು ಸಾಕಷ್ಟು ಜನ ಮಾಡಬೇಕು ಅಂತ ಅನ್ಕೊಳ್ತಿರ್ತಾರೆ, ಆದರೆ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಕೆಲಸದ ಒತ್ತಡ ಇರಬಹುದು, ನಾನಾ ಕಾರಣಗಳಿಂದಾಗಿ ಮನಸ್ಸನ್ನು ಶಾಂತಗೊಳಿಸೋದಿಕ್ಕಾಗಲಿ, ಏನು ಮಾಡಬಹುದು ಅಂತ? ಇದು ನಾವು ತುಂಬ ಋಷಿಮುನಿಗಳು ಮತ್ತು ಇದನ್ನು ನಾವು ಓಂಕಾರ ಮತ್ತು ಇದನ್ನೆಲ್ಲ ನಾವು ತುಂಬ ಸಾತ್ವಿಕವಾಗಿ ಹಿಂಗೆ ಮಾಡಬೇಕು, ಆಗ ಮಾಡಬೇಕು, ಆಧ್ಯಾತ್ಮಿಕವಾಗಿ ಹೇಳಿಬಿಟ್ರೆ ಕಾಮನ್ ಮ್ಯಾನು ಸ್ವಲ್ಪ ಏನಕ್ಕೆ ನಾನು ಏನು ಯೋಗ ಮಾಡೋದು ಋಷಿ ಆಗೋದಕ್ಕೆ ಅಂತ ಹೇಳಿರ್ತಾರೆ. ನಾನು ಯೋಗ ಅನ್ನೋದನ್ನು ಅವರ ಆರೋಗ್ಯಕ್ಕೋಸ್ಕರ
ಸರಿ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನೋಡಿ, ಆಸನಗಳನ್ನ ನೀವು ಮಾಡಬೇಕಾದ್ರೆ ಒಂದು ಪ್ರತಿಯೊಬ್ಬರು ಜನಸಾಮಾನ್ಯರು ತಿಳ್ಕೋಬೇಕು, ಸಾಕಷ್ಟು ಗುರುಗಳಿದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ಆಸನಗಳು ಮಾಡಿದಾಗ ಮಾತ್ರ ನಿಮಗೆ ಪಾಸಿಟಿವ್ ಎಫೆಕ್ಟ್. ಅದನ್ನ ಸರಿಯಾದ ರೀತಿಯಲ್ಲಿ ಮಾಡದಿರೋ ಇದ್ರೆ ತುಂಬಾ ನೆಗೆಟಿವ್ ಎಫೆಕ್ಟ್ ಬರುತ್ತೆ. ಹಾಗಾಗಿ ಸರಿಯಾದ ಯೋಗ ಗುರುಗಳು ನಿಮ್ಮ ಮನೆ ಸುತ್ತಮುತ್ತ ಇದ್ದಾಗ ಅವರಿಂದ ಆಸನಗಳು ತಿಳ್ಕೊಂಡು ಅದನ್ನು ಮಾಡಿ. ಯಾವ್ದಾದ್ರು ಒಂದು ತ್ರಿಕೋಣ ಆಸನ ಆಗಲಿ, ಸರಿಯಾದ ರೀತಿಯಲ್ಲಿ ಭಂಗಿನಲ್ಲಿ ನೀವು ಅದನ್ನ ಮಾಡಿದಾಗ ಮಾತ್ರ ನಿಮಗೆ ಆಸನಗಳಿಂದ ರೋಗಗಳಿಗೂ, ಪ್ರತಿಯೊಂದು ರೋಗಕ್ಕೂ ಒಂದೊಂದು ಆಸನಗಳಿದ್ದಾವೆ. ಆಮೇಲೆ ಆಸನಗಳನ್ನು ಮಾಡೋ ಮೂಲಕ ರೋಗಗಳನ್ನು ದೂರ ಮಾಡಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಒಂದು ಪ್ರತಿಯೊಬ್ಬರು ಮಾಡಬಹುದು ಕರ್ಮಯೋಗ. ಈಗ ನಮ್ಮ ಅಬ್ದುಲ್ ಕಲಾಂ ಅವರು ಯಾವತ್ತೂ ಯೋಗಾಸನ ಮಾಡಲಿಲ್ಲ, ನಿಜವಾದ ಕರ್ಮಯೋಗಿ ಅಂದ್ರೆ. ಈ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರೆಲ್ಲ ಯಾವಾಗಾದ್ರೂ ರಿಲ್ಯಾಕ್ಸ್ ಆಗಿದ್ದಾಗ ಕುಳಿತುಕೊಂಡು ಜಸ್ಟ್ ಅವ್ರು ಬ್ರೀತಿಂಗ್ ಬಡ ಕಾನ್ಸಂಟ್ರೇಟ್ ಮಾಡಿದ್ರು ಸಾಕು, ಸಾಕು. ಅದೇ ಒಂದು ರೀತಿ ಯೋಗ ಮಾಡೋ ಅಂತ ಕೆಲಸಗಳು ಶುದ್ಧಿಯಾಗಿ ಮಾಡಿ. ತುಂಬಾ ಧನ್ಯವಾದಗಳು ಅಮರನಾಥ್ ಅವರೇ, ಸೀತಾರಾಮರು, ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಿ. ಎಲ್ಲರೂ ಕೂಡ ಇವತ್ತಿನಿಂದಲೇ ಯೋಗ ಮಾಡುವಂತ ಒಂದು ಸಂಕಲ್ಪವನ್ನ ಮಾಡಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ.